ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ ಯಜಮಾನ್ರೆ, ನನ್ನೇನೋ ಹೊಸ್ದಾಗಿ ನೋಡೋ ತರ ನೋಡ್ತಾ ಇದೀರಾ? ನೋಡೋ ನೀ ನಾಯಿ ತರ ಇದ್ದಾನೆ, ಆದ್ರೆ ಇವನ ಗುಣ ಹೊಂಚಾಚಿ ಕಚ್ಚೋ ಹಾವಿನ ಈ ಪ್ರಪಂಚದಲ್ಲಿ ಆ ದೇವ್ರು ಬೇಕಾದ್ರೂ ಬದಲಾಗ್ಬೋದು, ಆದ್ರೆ ಬದಲೇ ಆಗದೆ ಇರೋ ವ್ಯಕ್ತಿ ಅಂದ್ರೆ ನೀನು. ನಿನ್ನ ನಿಯತ್ತು ನಿಷ್ಠೆ ನಾನು ನಿನ್ನಿಂದ ಕಲಿಬೇಕು ಕಣ. ಅಯ್ಯೋ, ಇಂಥ ದೊಡ್ಡ ಮಾತಲ್ಲ ಕೇಳ್ತೀರಾ ಯಜಮಾನ್ರೆ? ಇರೋ ವಿಚಾರ ತಾನೇನು ಹೇಳಿದೆ. ಸಂದೇಶ, ಈಗಿನ ಕಾಲದಲ್ಲಿ ಯಾರ ಗುಣ ಹೇಗೆ ಅಂತಾನೆ ಹೇಳಕ್ ಬರಲ್ಲ. ಜೊತೇಲಿ ಇದ್ಕೊಂಡೆ ಕುತ್ತಿಗೆ ಕುಯ್ಯೋರು ಜಾಸ್ತಿ, ಯಾರನ್ನು ನಂಬಕ್ಕಾಗಲ್ಲ, ನಂಬಲೂ ಬಾರದು. ಎಷ್ಟೋ ಸಲ ನಾನು ಕನ್ನಡಿ ಮುಂದೆ ನಿಂತಾಗ ನನ್ನ ರೂಪ ಕೂಡ ನನಗೆ ಮೋಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಇದೇನ ಯಜಮಾನ್ರೆ, ಇವತ್ತು ನಿಮ್ಮ ಮಾತು ನಿಮ್ಮ ನೋಟ ಎರಡು ಬೇರೆ ಥರನೇ ಇದೆ ಅಲ್ಲ. ನಿಮ್ಗೆ ಯಾರಾದರೂ ತೊಂದರೆ ಕೊಡೋದು ಮೋಸ ಮಾಡೋದು ಮಾಡಿದ್ರೆ ನಾನು ನನ್ನ ಪ್ರಾಣ ಬೇಕಾದರೂ ಕೊಟ್ಟು ನಿಮ್ಮನ್ನು ಕಾಪಾಡ್ಕೋತೀನಿ. ಅದೇ ತಾನೇ ನನ್ನ ಜವಾಬ್ದಾರಿ. ನಾನು ಆ ನಂಬಿಕೆನೇ ಇದ್ದೀನಿ ನಂದೀಶ. ನನಗೆ ನೀನು, ನಿನಗೆ ನಾನು, ಅದೇ ಸತ್ಯ. ಈ ಕೈ ನಿನಗೆ ಸಾವು ಕೊಡೋ ಕೈ ದಿಗ್ವಿಜಯ, ನಿನ್ನ ಸಾಯಿಸೋದೇ ನನ್ನ ಗುರಿ. ನಾಗ್ಮಣಿ ನನಗೆ ಸಿಕ್ಕರೆ ಆಮೇಲೆ ನೀನ್ ಯಾಕಿರ್ಬೇಕು, ನೀನ್ ಯಾಕೆ ಬದುಕಿರ್ಬೇಕು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಾಗ ಮಾತೆ ಮೇಲೆ ಯಾರು ಆಕ್ರಮಣ ಮಾಡಿದ್ದಾರೆ ಅಂತ ನನ್ನ ಕೇಳ್ದೆ ಅಲ್ಲ, ಅದ್ ನಾನೇ ಅಂತ ಕೂಡ ನೀನ್ ಹೇಳಿದ್ದೆ ಅಲ್ಲ. ಅದ್ರ ಒಳಗಡೆ ಇರೋ ಮರ್ಮ ಏನು ಅಂತ ನಾನು ತಿಳ್ಕೊಂಡ್ ಬಂದಿದ್ದೀನಿ. ಅದನ್ನ ನಿನ್ನ ಕಣ್ಣಿಗೆ ನಾನು ಕಾಣೋ ಹಾಗೆ ಮಾಡ್ತೀನಿ. ಅದ್ ಹೇಗೆ? ನಾಗ ಮಾತೆಗೆ ತೊಂದ್ರೆ ಕೊಟ್ಟೋಳು ನಾನು ಅಂತ ಹೇಳ್ದೆ ಅಲ್ವಾ. ನಾವಿಬ್ರು ಒಂದೇ ಲೋಕದವರಾಗಿದ್ರು ನನ್ ಮೇಲೆ ನೀನು ಅನುಮಾನ ಪಟ್ಬಿಟ್ಟೆ. ಆದ್ರೆ ನೀನು ಒಬ್ಬ ದುಷ್ಟನ ನಂಬಿದ್ಯ. ಅವನ ಅಸಲಿ ಮುಖವಾಡ ನಿನಗಿನ್ನೂ ಗೊತ್ತಾಗಿಲ್ಲ ಅಲ್ವಾ? ಏನ್ ವಿಷಯ ಅಂತ ಹೇಳು. ಶಿವಾನಿ, ನೀನ್ ನನ್ ಮೇಲೆ ಅನುಮಾನ ಪಟ್ಟಾಗ ನನ್ಗೆ ತುಂಬಾ ಬೇಸರ ಆಯ್ತು. ಆಗ್ಲೇ ನಾನು ನಾಗೇಶ್ವರನ್ ಧ್ಯಾನಕ್ಕೆ ಕೂತಿದ್ದೆ, ಆಗ ನನ್ಗೆ ಅವನು ಒಂದ್ ದಾರಿ ತೋರಿಸ್ಕೊಟ್ಟ. ಏನದು? ನಡೆದ ಘಟನೆಗಳನ್ನ ಕಣ್ಣಿಗೆ ತೋರುವಂತ ಒಂದು ಕನ್ನಡಿ. ಅದ್ರಲ್ಲಿ ನಾಗ ಮಾತೆಗೆ ಯಾರು ತೊಂದರೆ ಕೊಟ್ರೋ ಅವರ ಮುಖ ಕಾಣಿಸುತ್ತೆ. ನಾಗ ಮಾತೆಗೆ ತೊಂದರೆ ಕೊಟ್ಟವ್ರು ಯಾರು ಅಂತ ನೋಡು. ನಮ್ಮ ಲೋಕದ ಮಾತೆಗೆ ತೊಂದರೆ ಕೊಟ್ಟವರು ಬದುಕಿರ್ಬಾರ್ದು. ಅವನನ್ನ ಇವಾಗ್ಲೇ ಸಾಯಿಸ್ ಬರ್ತೀನಿ. ಮಾಯಾ ಬೇಡ, ಅವನ ಸಾವು ನನ್ನ ಕೈಯಿಂದಾನೇ ಆಗ್ಬೇಕು. ಹೋಗು ಹೋಗು ಶಿವಾನಿ, ನನ್ನ ಆದಿಶೇಷನ ಎದುರು ನಿಲ್ಲು, ಅವನ ಜೊತೆಗೆ ಕಾಳಗ ಮಾಡು. ಆದ್ರೆ ಕೊನೆಗ್ ಸಾಯೋದು ನೀನೆ, ಆಮೇಲೆ ನನ್ನ ಆದಿಶೇಷ ನನಗ್ ಸಿಗ್ತಾನೆ ತಾನೆ. ನನ್ನ ಸಂಕಟನ ಅರ್ಥ ಮಾಡ್ಕೊಳ್ಳಿ, ನನ್ನ ದೇಹ ನನಗ್ ವಾಪಸ್ ಕೊಡಿ. ಈ ದೇಹ ತ್ಯಜಿಸಿ ನನ್ನ ದೇಹ ಸೇರ್ಕೊಂಡು ನಾನು ನನ್ನ ಮನೆಗೆ ಹೋಗ್ತೀನಿ, ನನ್ನವ್ರ ಜೊತೆ ಬದುಕ್ತೀನಿ. ಗುರುಗಳೇ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನನ್ನ ದೇಹನ ನನಗೆ ವಾಪಸ್ ಕೊಡಿ. ಯಾವುದೋ ಒಂದು ಕ್ಷುದ್ರ ಶಕ್ತಿ ನಿನ್ನ ದೇಹವನ್ನು
ಮಾಯಾಗೆ ಬಂದು ಬಿಟ್ಟಿದೆ. ಮಾಯಾ ನಾಶವಾಗದ ಹೊರತು ನಿನ್ನ ಮೂಲ ರೂಪ ನಿಮಗೆ ತಕ್ಕದು. ಇಲ್ಲ ಸ್ವಾಮಿಗಳೇ, ಇನ್ನು ನಾನು ಸುಮ್ಮನೆ ಇರಲ್ಲ, ಸತ್ಯ ಹೇಳ್ತೀನಿ. ಇಲ್ಲದೆ ಹೋದ್ರೆ ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಾ ಹೋಗುತ್ತೆ. ನನ್ನ ಶಿವನಿಗೆ ನಾನೇ ತ್ರಿಶೂಲನ ಸತ್ಯ ಹೇಳ್ತೀನಿ. ನೆಮ್ಮದಿ ಹಾಳಾಗುತ್ತದೆ. ನಿನ್ನಿಂದ ಲೋಕ ಕಲ್ಯಾಣದ ಕಾಯಬೇಕಾದ ಲೋಕದಿಂದ ಈ ಲೋಕಕ್ಕೆ ಬಂದವನು. ನಿನ್ನ ಮೇಲೆ ಮುಕ್ಕಣ್ಣನ ಆಶೀರ್ವಾದವಿದೆ. ಅವನು ನೀಡು ತನಕ ನೀನು ಇದೇ ರೂಪದಲ್ಲಿ. ಇಲ್ಲ ಸ್ವಾಮಿಗಳೇ, ಅದೇನ್ ಬೇಕಾದ್ರೂ ಆಗ್ಲಿ, ಕನಿಷ್ಠ ಪಕ್ಷ ನನ್ನ ಹೆಂಡತಿಗಾರು ನಾನು ಸತ್ಯ ಹೇಳ್ತೀನಿ. ದುಡುಕಬೇಡ, ಎಲ್ಲ ಸಮಸ್ಯೆಗಳು ಅಂತ್ಯ ಆಗುವಲ್ಲಿ ನಿನ್ನ ಸಂಭೂತನಾದ ಇವರಿಗೆ ಯಾಕೆ ದುಡುಕುತ್ತಾನ? ಜೈ ಭೋಲೆನಾಥ. ಸ್ವಾಮಿಗಳೇ, ಸ್ವಾಮಿಗಳೇ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.